ನಮಸ್ಕಾರ, ರಿದಮ್ ಕನ್ನಡಕ್ಕೆ ಸ್ವಾಗತ. ಕಳೆದ 6 ವರ್ಷಗಳಿಂದ ನಗರದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನ ಮೂಲದ ದಂಪತಿ ಸೇರಿ 4 ಜಿಗಣೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರಶೀದ್ ಅಲಿ ಸಿದ್ದಿಕ್ ಅಲಿಯಾಸ್ ಶಂಕರ್ ಶರ್ಮಾ, ಪತ್ನಿ ಆಯಿಷಾ ಹನೀಫ್ ಅಲಿಯಾಸ್ ಆಶಾ ರಾಣಿ, ಹನೀಫ್ ಮೊಹಮ್ಮದ್ ಅಲಿಯಸ್ ರಾಮ್ ಬಾಬು ಶರ್ಮಾ, ರುಬೀನಾ ಅಲಿಯಸ್ ರಾಣಿ ಶರ್ಮಾ ಬಂಧಿತರು. ಚೆನ್ನೈನಲ್ಲಿ ನಕಲಿ ಪಾಸ್ಪೋರ್ಟ್ ಬಳಸಿದ್ದ ಕಾರಣಕ್ಕೆ 4 ಚೆನ್ನೈ ಏರ್ಪೋರ್ಟ್ನಲ್ಲಿ ವಲಸೆ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸಿದಾಗ ಇವರು ಜಿಗಣಿಯ ಅನೆಫಾಲೆಯ ನಿವಾಸಿಗಳು ಎಂಬುದು ಬಯಲಾಗಿತ್ತು. ಈ ಮಾಹಿತಿಯ ಸುತ್ತ ಜಿಗಣಿ ಠಾಣೆ ಇನ್ಸ್ಪೆಕ್ಟರ್ ಬಿಎಸ್ ಮಂಜುನಾಥ್ ನೇತೃತ್ವದ ತಂಡ ಅನೆಫಾಲೆಯ ಔಟ್ನ ವಿಲ್ಲಾ ಶೋಧ ಕಾರ್ಯಾಚರಣೆ ನಡೆಸಲು ಮುಂದಾಗಿದೆ. ಇದೇ ವೇಳೆ ಮನೆ ಖಾಲಿ ಮಾಡುವ ಹುನ್ನಾರದಲ್ಲಿದ್ದ ಈ ಖತರ್ನಾಕ್ಗಳು ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ತಮ್ಮ ನೈಜ ಅಸ್ತಿತ್ವವನ್ನ ಮರೆಮಾಚಿದ್ದ ರಶೀದ್ ಬೆಂಗಳೂರು ಹಾಗೂ ದೆಹಲಿ ವಿಳಾಸದ ಆಧಾರ್ ಕಾರ್ಡ್ ಹಾಗೂ ಪಾಸ್ ಪುಸ್ತಕ ಹಾಗೂ ಪಾಸ್ಪೋರ್ಟ್ ದಾಖಲೆಗಳನ್ನ ಹಾಜರುಪಡಿಸಿದ್ದಾರೆ. ಆದರೆ ಈ ದಾಖಲೆಗಳನ್ನ ಪರಿಶೀಲಿಸಿದಾಗ ಅನುಮಾನಗೊಂಡ ಪೊಲೀಸರು ಮನೆಯೊಳಗಡೆ ಕಾರ್ಯಾಚರಣೆ ನಡೆಸಿದ್ದಾರೆ. ಇದೇ ವೇಳೆ ಗೋಡೆಯೊಳಗೆ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ದೇಶಾನ್ ಇ ಯೂನಸ್ ಎಂದು ಬರೆಯಲಾಗಿತ್ತು. ಜತೆಗೆ ಗೋಡೆಯಲ್ಲಿ ಮುಸ್ಲಿಂ ಧರ್ಮಗುರುಗಳ ಫೋಟೋ ಕಾಣ ಸಿಕ್ಕಿದೆ. ಈ ಬಗ್ಗೆ ತನಿಖೆ ನಡೆಸಿದಾಗ ತನ್ನ ಮೂಲ ಪಾಕಿಸ್ತಾನ ಹಾಗೂ ನಗರದಲ್ಲಿ ವಾಸವಿದ್ದ ಉದ್ದೇಶವನ್ನ ಬಹಿರಂಗಪಡಿಸಿದ್ದಾರೆ. ಜೊತೆಗೆ ತಾನು ಮಾಡುವ ಕೆಲಸಕ್ಕೆ ಮೆಹದಿ ಫೌಂಡೇಶನ್ ಹಣ ನೀಡುತ್ತಿತ್ತು ಎಂಬುದನ್ನು ತಿಳಿಸಿದ್ದಾನೆ. ಅಷ್ಟಕ್ಕೂ ಈ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಎಂದರೆ ಏನು? 1970 ಪಾಕಿಸ್ತಾನದಲ್ಲಿ ಪ್ರಾರಂಭವಾದ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಅನ್ನು ಮೆಸ್ಲಿಹ್ ಫೌಂಡೇಶನ್ ಅಂತಲೂ ಕರೆಯುತ್ತಿದ್ದರು. 2002 ಇದಕ್ಕೆ ಔಪಚಾರಿಕವಾಗಿ MFI ಎಂದು ಹೆಸರಿಡಲಾಯಿತು. ಈ ಸಂಸ್ಥೆ ಧರ್ಮ ಸಮನ್ವಯತೆ, ಶಾಂತಿ, ಸಾಮರಸ್ಯ, ಧರ್ಮವನ್ನು ಮೀರಿದ ಮಾನವೀಯತೆ ಮತ್ತು ಸೂಫಿ ಸಂಪ್ರದಾಯಗಳನ್ನು ಬೋಧಿಸುತ್ತದೆ. MFI ಏಷ್ಯಾದ ಹಲವಾರು ದೇಶಗಳಲ್ಲಿ, ಯುರೋಪ್ ಮತ್ತು USAಗಳಲ್ಲಿ ತನ್ನ ಅಸ್ತಿತ್ವವನ್ನ ಹೊಂದಿದೆ. ಆದರೆ ಪಾಕಿಸ್ತಾನದ ಇಸ್ಲಾಮಿಕ್ ಮತ್ತು ಗುರುಗಳಿಗೆ ಇದರ ಜನಪ್ರಿಯತೆ ಇಷ್ಟವಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಪಾಕಿಸ್ತಾನದಲ್ಲಿ ಈ ಮೆಹದಿ ಫೌಂಡೇಶನ್ಗೆ ತೀವ್ರ ವಿರೋಧಗಳಿತ್ತು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂದು ಮೆಹದಿ ಫೌಂಡೇಶನ್ ಅವರು ನಂಬುತ್ತಿದ್ದರು. ಆದರೆ ಮತಗುರುಗಳು ಇದನ್ನ ವಿರೋಧಿಸಿದರು. ಇಸ್ಲಾಂ ಬಗ್ಗೆ ಎತ್ತುವ ಯಾವುದೇ ಪ್ರಶ್ನೆಯನ್ನು ಪಾಕಿಸ್ತಾನದಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತಿತ್ತು. ಪಾಕಿಸ್ತಾನ ಸರ್ಕಾರ MFIA ಸದಸ್ಯ ಗೌಹರ್ ಶಾಹಿ ಬರೆದ ಪುಸ್ತಕಗಳನ್ನೇ ನಿಷೇಧಿಸಿತು. ಅಲ್ಲೀಗ MFI ಭಯೋತ್ಪಾದನಾ ವಿರೋಧಿ ಕಾನೂನಿನಲ್ಲಿ ಕಾನೂನುಬಾಹಿರ ಸಂಘಟನೆ. ಕೆಲವು ಮೆಹದಿ ಫೌಂಡೇಶನ್ ನಾಯಕರು ಧರ್ಮ ನಿಂದನೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾರೆ. ಕೆಲವರಿಗೆ 99 ಜೈಲು ಶಿಕ್ಷೆ ಮಾನದಂಡನೆಯನ್ನು ನೀಡಲಾಗಿದೆ. ಗೌಹರ್ ಶಾಹಿ ಮತ್ತು ಮೆಹದಿ ಫೌಂಡೇಶನ್ ವಿರುದ್ಧ ಧರ್ಮದ್ರೋಹ ಮತ್ತು ಸಾಂಪ್ರದಾಯಿಕ ಇಸ್ಲಾಮಿಕ್ ಬೋಧನೆಗಳಿಗೆ ವಿರುದ್ಧವಾದ ನಂಬಿಕೆಗಳನ್ನು ಉತ್ತೇಜಿಸಿದ ಆರೋಪಗಳಿವೆ. ಈ ಸಂಘಟನೆ ಮುಸ್ಲಿಮರನ್ನು ದಾರಿ ತಪ್ಪಿಸುತ್ತಿದೆ ಮತ್ತು ಇಸ್ಲಾಮಿಕ್ ತತ್ವಗಳನ್ನು ಅಗೌರವಗೊಳಿಸುತ್ತಿದೆ ಎಂದು ಧಾರ್ಮಿಕ ಅಧಿಕಾರಿಗಳು ಆರೋಪಿಸಿದ್ದಾರೆ. ಗೌಹರ್ ಶಾಹಿಯನ್ನು ನಾಸ್ತಿಕ ಎಂದು ಘೋಷಿಸುವ ಫತ್ವಾಗಳನ್ನು ಹೊರಡಿಸಿದ್ದಾರೆ. 2000 ಮಧ್ಯಭಾಗದಲ್ಲಿ ಧರ್ಮ ನಿಂದನೆಯ ಆರೋಪದ ಮೇಲೆ MFIನ 5 ಸದಸ್ಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿ ಥಳಿಸಲಾಗಿತ್ತು ಎಂದು ಹೇಳಲಾಗಿದೆ. ಇಂದು MFI ಪಾಕಿಸ್ತಾನದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು MFIಗೆ ಸಂಬಂಧಿಸಿದ ಯಾವುದೇ ಸುದ್ದಿ ಪ್ರಸಾರವನ್ನ ಅಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. MFIನ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಸರ್ಕಾರ ನಿಷೇಧಿಸಿದೆ. ಇದಿಷ್ಟು ಪಾಕಿಸ್ತಾನದಲ್ಲಿ MFIಗೆ ಇದ್ದ ಸಮಸ್ಯೆಗಳಾಗಿದ್ದವು. ಈ ಸಂಘಟನೆಗೆ ಸಂಬಂಧಪಟ್ಟ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ನೆಲೆಸಲು ಕಾರಣವೇನು ಎಂಬುದನ್ನು ಆರೋಪಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ. ಮೆಹದಿ ಫೌಂಡೇಶನ್ನ ಭಾರತದ ಉಸ್ತುವಾರಿ ಪರ್ವೇಜ್ ಸಂಪರ್ಕಕ್ಕೆ ಸಿಕ್ಕ ಬಳಿಕ ಭಾರತಕ್ಕೆ ಕುಟುಂಬ ಸಮೇತ ಬಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗುವಂತೆ ತಿಳಿಸಿದ್ದ. ಹಾಗಾಗಿ ನಾನು ಮನೆಯವರೊಂದಿಗೆ ಮಾಲ್ಡಾ ಗಡಿ ಮೂಲಕ ಏಜೆಂಟ್ಗೆ ಹಣ ನೀಡಿ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶ ಮಾಡಿದೆವು ಎಂಬುದನ್ನು ತಿಳಿಸಿದ್ದಾನೆ. ಬಳಿಕ ದಿಲ್ಲಿಯ ಫತೇಪುರ್ನಲ್ಲಿ ಫರ್ವೇಜ್ ತಿಳಿಸಿದ್ದ ಮನೆಯಲ್ಲಿ ತಮ್ಮ ಎಲ್ಲ ವೈಯಕ್ತಿಕ ದಾಖಲೆಗಳನ್ನು ಹಿಂದೂ ಹೆಸರುಗಳಲ್ಲಿ ಅಕ್ರಮ ಮಾಡಿಕೊಂಡು ವಾಸವಿದ್ದೆವು. 2018 ಧರ್ಮಗುರುಗಳನ್ನು ಭೇಟಿಯಾಗಲು ನೇಪಾಳಕ್ಕೆ ಹೋಗಿದ ಸಂದರ್ಭ ಬೆಂಗಳೂರಿನ ಅಲ್ತಾಫ್ ಮತ್ತು ವಸೀಂ ಅವರು ಪರಿಚಯವಾಗಿ ಬೆಂಗಳೂರಿಗೆ ಬಂದು ಧರ್ಮ ಪ್ರಚಾರ ನಡೆಸಲು ತಿಳಿಸಿದ ಮೇರೆಗೆ ಇಡೀ ಕುಟುಂಬದ ಜೊತೆ ಬೆಂಗಳೂರಿನಲ್ಲಿ ವಾಸವಿದ್ದೆ ಎಂದು ವಿಚಾರಣೆ ವೇಳೆ ತಿಳಿಸಿದ್ದಾನೆ. ಕರ್ನಾಟಕದಲ್ಲಿ ಇಂತಹ ಸಂಘಟನೆಗಳು ಇವೆ, ಅವುಗಳು ಸತ್ಯವಾಗಿ ತನ್ನ ಕೆಲಸವನ್ನ ಮಾಡುತ್ತಲೇ ಇವೆ ಎಂಬುದು ತಿಳಿದ ವಿಚಾರವೇ.
ಆದರೆ ಅಕ್ರಮವಾಗಿ ಭಾರತದೊಳಗೆ ಬಂದು ತಮ್ಮ ಕಾರ್ಯವನ್ನು ಯಾವುದೇ ಭಯವಿಲ್ಲದೆ ಮಾಡುತ್ತಿದ್ದಾರೆ ಎಂದರೆ ಇದರಲ್ಲಿ ರಾಜಕೀಯ ನಾಯಕರ ಕೈವಾಡವಿದೆಯೇ ಎಂದು ಜನರಲ್ಲಿ ಅನುಮಾನಗಳಿಗೆಡೆ ಮಾಡಿಕೊಟ್ಟಿದೆ. ಇವರ ಹಾಗೆ ಇನ್ನೂ ಎಷ್ಟು ಜನ ವಿದೇಶಿ ಪ್ರಜೆಗಳು ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಸದ್ದಿಲ್ಲದೆ ತಮ್ಮ ಕಾರ್ಯ ಮಾಡುತ್ತಿದ್ದಾರೆ ಎಂಬುದು ಆದಷ್ಟು ಬೇಗ ಬೆಳಕಿಗೆ ಬರಬೇಕು ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.